Chaitanya is there, this consciousness, and the world. Atmakku, anatmakku, vityasa tilkobeku. We have to know the difference between the self and non-self. Atma, mat, anatma. Idannu tilkolode viveka. Atma jnana barudu vivekadinda. Sariyagi vivechane madbeku. ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ಸತ್ಯ ಯಾವುದು ಮಿಥ್ಯ ತಿಳ್ಕೋಬೇಕು ಸತ್ಯ ಮಿಥ್ಯದ ಬಗ್ಗೆ ಹೇಳ್ಕೊಡಿ ಹೇಳಿದೆ ನಾನು ನಿಮಗೆ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಏನು ವ್ಯತ್ಯಾಸ ಸತ್ಯಕ್ಕೂ ಮಿಥ್ಯಕ್ಕೂ ಮಿಥ್ಯ ಅಂದ್ರೇನು ಇದೆ ಅಂತ ಇದ್ದಾಗೆ ಅನುಭವ ಆಗುತ್ತೆ ಬಟ್ ಇಲ್ಲ ಅದಕ್ಕೆ ಮಿಥ್ಯ ಅಂತ ಸತ್ಯ ಮತ್ತು ಮಿಥ್ಯ ಇದರ ವ್ಯತ್ಯಾಸ ತಿಳ್ಕೋಬೇಕು ಈಗ ಆತ್ಮದ ಸ್ವಭಾವ ಆತ್ಮ ಅಂದರೆ ಅರಿವಿಕೆ ಅರಿವಿಕೆ ಚೈತನ್ಯ ನಾನು ಆ ಹೂವು ನೋಡಿದೆ ಐ ಸಾ ದಿ ಫ್ಲವರ್ ಐ ಸಾ ದಿ ಫ್ಲವರ್ ನಾನು ಹೂವು ನೋಡಿದೆ ಇದರಲ್ಲಿ ನಾನು ಇದೆ ಹೂವಿದೆ ನೋಡುವಿಕೆ ಇದೆ There are three aspects. Danu, Hu, Matu Nodivike. I am seeing the flower. Alva. So, il Dvaita idiyo, Advaita idiyo? And the erdu idiyo, athu onde idiyo? Yen erdide? Hu, Matu? Nanu. Erdu idiya? Alli Dvaita idiyo, Advaita idiyo? Dvaita idiya? ಇದೇನು ಇಲ್ಲ ಅಂತ ಹೇಳ್ತಾರೆ ದ್ವೈತ ಇದೆ ಅಂತ ಅನಿಸ್ತದೆ ಆ್ಯಕ್ಚುಲಿ ನಾನು ಹೂವನ್ನು ನೋಡಿದೆ ಅಂತ ಹೇಳುವಾಗ ನೋಡುವಿಕೆಯಲ್ಲಿ ದ್ವೈತ ಇಲ್ಲವೇ ಇಲ್ಲ ಯಾಕೆ ನಾನು ಹೂವನ್ನು ನೋಡುವಾಗ ಹೂವು ಬೇರೆ ನಾನು ಬೇರೆ ಆಗುವುದೇ ಇಲ್ಲ ಹಾಂ ಆ ಹೂವಲ್ಲಿದೆ ವೆನ್ ಐ ಸೀ ದಿ ಫ್ಲವರ್ ದೇರ್ ಇಸ್ ನೋ ಡ್ಯುಯಾಲಿಟಿ ದಿ ಫ್ಲವರ್ ಇಸ್ ದೇ And I am there. Naan iddene, who is there? But where is the flower? So flower is there? Alli idiyo? Al flower nan kannalli idiyo? Al flower nan midudalli idiyo? Athu flower nan hu nan chaitanyadalli idiyo? Adu berpadisakke aguvudilla. Artha aitha? Aa hu mattu naanu? Onde aagibidutane. Alli eradu antha helakke baradhe illa. Yakandre adu elli vibhaga madlikke aguvudilla. There is no separation. ಅಲ್ಲಿ ದ್ವೈತ ಅನ್ನೋದು ಇಲ್ಲ ದಿಸ್ ನೋ ಡ್ಯುಯಾಲಿಟಿ ಇದೆ ಆ ದ್ವೈತ ಯಾವಾಗ ಬರ್ತದೆ ವೆನ್ ಡಸ್ ದ ಡ್ಯುಯಾಲಿಟಿ ಕಮ್ ಆ ಎಕ್ಸ್ಪೀರಿಯನ್ಸ್ ಇದೆಲ್ಲ ಬ್ರೇಕ್ ಆಗುತ್ತೆ ಸೊ ಮನಸ್ಸಿನಿಂದ ನೆನಪಿನಲ್ಲಿ ಬರ್ತದೆ ಹೂವು ಅಂತ ನೆನಪು ಬರ್ತದೆ ಯು ಸ್ಟಾರ್ಟ್ ರಿಮೆಂಬರಿಂಗ್ ದ ಫ್ಲವರ್ ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಕಟ್ ಆಯಿತು ಹೂವು ಅಂತ ನೆನಪು ಬಂತು ಕಡೆ ನಾನು ಅಂತ ನೆನಪು ಬಂತು ಸೊ ನಾನು ಹೂವು ನೋಡ್ತಾ ಇದ್ದೇನೆ ಅಂತ ಬಂತು ಎಲ್ಲಿಂದ ನೆನಪಿಂದ ಇಲ್ಲಿ ಎರಡೂ ಕಟ್ಟಾಯಿತು ಈಗ ನಾನು ಮತ್ತು ಹೂವು ಮತ್ತು ನೋಡುವಿಕೆ ಮೂರು ಬಂದುಬಿಡ್ತು ಸೊ ನಾನು ಹೂವು ನೋಡುವಿಕೆ ನೆನಪಿನಿಂದ ಬಂತು ಅಲ್ಲಿ ಅನುಭವದಲ್ಲಿಲ್ಲ ಅನುಭವದಲ್ಲಿ ಒಂದೇ ಇದೆ ಏಕತ್ವ ಇದೆ ಅರ್ಥ ಆಗ್ತೀಯಾ ಇನ್ ಎಕ್ಸ್ಪೀರಿಯನ್ಸ್ ಓನ್ಲಿ ಒನ್ ಇಸ್ ದೇ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಟೂ ಫ್ರಮ್ ಮೆಮೊರಿ ಇಟ್ ಕೇಮ್ ಅರ್ಥ ಆಗಿದೆಯಾ ಸೊ ಒಂದು ಮಗುವಿನ ಅನುಭವ ಹೇಗಿರುತ್ತಪ್ಪ ಹೌ ಇಸ್ ದ ಚೈಲ್ಡ್ಸ್ ಎಕ್ಸ್ಪೀರಿಯನ್ಸ್ ಚೈಲ್ಡ್ ಡಸ್ ನಾಟ್ ಹ್ಯಾವ್ ಮೆಮೊರಿಯಲ್ಲಿ ಏನಿಲ್ಲ ಅಲ್ಲಿ ಮೆಮೊರಿ ಇಸ್ ಕ್ಲಿಯರ್ ಮೊಬೈಲ್ ಫೋನ್ ಫ್ರೆಶ್ ಆಗಿ ತಗೊಂಡಾಗ ಮೆಮೊರಿ ಖಾಲಿ ಇರ್ತದೆ ಒಂದು ವಾರ ವಾಟ್ಸಪ್ ಯೂಸ್ ಮಾಡಿ ಎಲ್ಲ ಮೆಮೊರಿ ಫುಲ್ ಆಗ್ಬಿಡ್ತದೆ ಸೊ ಲೈಕ್ ದ್ಯಾಟ್ ದಿ ಚೈಲ್ಡ್ಸ್ ಮೆಮೊರಿ ಇಸ್ ಎಂಪ್ಟಿ ನಥಿಂಗ್ ಇಸ್ ದೇರ್ Then when the child sees something, there is no separation. Nanu bere bere endu yenu illa. Yakandre nenape nenapu anta yenu illa alli. Aa anubhavadalli dvaita illa. There is no duality. And that experience of child is non-dual. Advaita anubhava. That's why a child is blissful. Anandamaya. So when a child is seeing a person, So it won't feel the gap, that's what you are saying. There is no interpretation.
But the gap is, it does, the gap doesn't come from memory. No, no, I'm saying there is maybe gap, but it doesn't say I am this, the gap is this, there is no separation. You are saying that the child will not take the gap as separation. There is one experience, that's all. ಒಂದು ಅನುಭವ ಇದೆ ಮಗುವಿಗೆ, ಆ ಅನುಭವದಲ್ಲಿ ಆನಂದ ಮಾತ್ರ ಇರಬೇಕು, ಯಾಕಂದ್ರೆ ಎರಡು ಎರಡು ಇಲ್ಲವೇ ಇಲ್ಲ, ಸಪ್ರೇಷನ್ ಇಲ್ಲ. ದರ್ ಇಸ್ ನೋ ಸಪ್ ಓಡಿದೆ, ಹಾಂ, ನೋ ನಾಲೆಜ್ ಇಸ್ ದೇ, ನೆನಪಿಲ್ಲ. ಆ ಆನಂದದ ಭಾವ ಅನುಭವ ಭಗವಂತನ ಅನುಭವ, ದಟ್ಸ್ ನಾನ್ ಡ್ಯುವಲ್. ಅದಕ್ಕೋಸ್ಕರ ಹೇಳಿದ್ರು ಮಗು ಅಂದರೆ ಭಗವಂತ ಅಂತ, ದ ಚೈಲ್ಡ್ ಇಸ್ ಗಾಡ್ ಅಂತ ಹೇಳೋದು. ಅದಕ್ಕೆ ಅದಕ್ಕೆ ನಾನು ಬೇರೆ, ಪ್ರಪಂಚ ಬೇರೆ, ನಾನು ಬೇರೆ, ತಾಯಿ ಬೇರೆ ಅಂತ ಅನುಭವ ಇಲ್ಲ. ದರ್ ಇಸ್ ನೋ ಫೀಲಿಂಗ್ ಆಫ್ ಸಪ್ರೇಷನ್, ದಟ್ಸ್ ನಾನ್ ಡ್ಯುವಲ್ ಎಕ್ಸ್ಪೀರಿಯನ್ಸ್. ಯುವರ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾನ್ ಡ್ಯುವಲ್. ಈ ಕ್ಷಣ, ಈ ಕ್ಷಣ ನೀವು ಗಮನ ಕೊಟ್ಟು ಕೇಳ್ತಾ ಇದ್ರೆ ಅಲ್ಲಿ ನಾನು ಬೇರೆ ನೀವು ಬೇರೆ ಅಂತ ಇಲ್ಲ, ಅನುಭವ ಇಲ್ಲ, ಏಕತ್ವ ಅದ್ವೈತ ಇದೆ. ಅದು ಕೂಡಲೇ ಮೆಮರಿಗೆ ಹೋಗ್ಬಿಡ್ತೀರ, ಸ್ಟೋರೇಜ್ ಅಲ್ಲಿ ದ್ವೈತ ಸೃಷ್ಟಿ ಆಯಿತು ನಿಮ್ಮ ನೆನಪಿಂದ. ನಿಮ್ಮ ನೆನಪನ್ನು ಕಳೆದಾಗ್ಬಿಡಿ, ಅಲ್ಲಿ ಅದ್ವೈತ ಮಾತ್ರ, ಎಲ್ಲ ಅನುಭವಗಳು ಅದ್ವೈತ. ಹಾಗೆ ಅದ್ವೈತನು ನಿಜನೋ ಮೆಮರಿಯನ್ನು ನಿಜನೋ, ಅರ್ಥ ಆಗ್ತಿದ್ಯಾ? ಈಗ ನಾನು ಬೇರೆ, ಭಗವಂತ ಬೇರೆ, ಒಂದು ಭಗವಂತ, ಭಗವಂತನ ಬಗ್ಗೆ ಚಿಂತನೆ ಮಾಡಿ, ನಾನು ಬೇರೆ, ಭಗವಂತ ಬೇರೆ ಇಲ್ವೇ ಇಲ್ಲ, ಅದರಲ್ಲಿ ಮಗ್ನ ಆಗ್ಬಿಡ್ತೀರ. ಯು ಆರ್ ಇಫ್ ಯು ಥಿಂಕ್ ಆಫ್ ಗಾಡ್, ಯು ಆರ್ ಒನ್ ವಿತ್ ಗಾಡ್. ಓಕೆ, ದಿ ಮೂಮೆಂಟ್ ಯು ಸೇ ದ ಗಾಡ್ ಹ್ಯಾಸ್ ದಿಸ್ ಫಾರ್ಮ್, ಐ ಹ್ಯಾವ್ ದಿಸ್ ಫಾರ್ಮ್, ಬ್ರೇಕರ್. ಸೊ ವೆನ್ ದಿ ನಾಲೆಜ್ ಕಮ್ಸ್, ಸೊಸೈಟಲ್ ನಾಲೆಜ್ ಕಮ್ಸ್, ಯುವರ್ ನಾಲೆಜ್ ಇಸ್ ಫ್ರಮ್ ದಿ ಸೊಸೈಟಿ, ನಾಟ್ ಫ್ರಮ್ ಎನಿವೇರ್. ಎಕ್ಸಿಸ್ಟೆನ್ಷಿಯಲಿ ದೇರ್ ಇಸ್ ನೋ ನಾಲೆಜ್. ಅಲ್ಲಿ ದ್ವೈತವೇ ಇಲ್ಲಲ್ಲಪ್ಪ, ಯಾವುದು ಸತ್ಯ, ದ್ವೈತ ಸತ್ಯನೋ ಅದ್ವೈತ ಸತ್ಯನೋ? ನೀವು ನಾನು ಬೇರೆ, ಭಗವಂತ ಬೇರೆ ಅಂತ ಹೇಳ್ಕೊಟ್ಟಿದ್ ಯಾರು? ಸಮಾಜ. ಬಟ್ ಭಗವಂತ ನಿಮ್ಗೆ ಅದನ್ನು ಹೇಳ್ಕೊಟ್ಟಿಲ್ಲ, ಭಗವಂತ ಮಗುವಾಗಿ ಹುಟ್ಟಿದಾಗ ಭಗವಂತ ನಾನು ಸೃಷ್ಟಿ ಎಲ್ಲ ಒಂದೇ ಅಂತ ಹೇಳ್ಕೊಟ್ಟದು. ದಿಸ್ ಎಕ್ಸ್ಪೀರಿಯನ್ಸ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಈಸ್ ಆಲ್ಸೋ ನಾನ್ ಡ್ಯುವಲ್, ಇದು ಅದ್ವೈತ. ಸೊ ನನ್ನನ್ನು ಕೇಳ್ತಾ ಇದ್ದೀರಾ, ಆ ಗಮನ ಎಲ್ಲ ಒಂದೇ ಕಡೆ ಇದೆ, ಅಲ್ಲಿ ಎರಡಿಲ್ಲ, ನಾನು ಬೇರೆ ನೀವು ಬೇರೆ ಅಲ್ಲ, ಎಲ್ಲ ಒಂದೇ. ಸಡನ್ ಆಗಿ ಯೋಚನೆ ಮಾಡ್ತೀರಾ, ಏನು ಪ್ರಭುಗಳು ಹೇಳ್ತಾರೆ ನಾನು ಶಿವಸ್ವರೂಪಿ ಅಂತ, ಇದೆಂಥ ಕಪ, ಇದೆಂಥ ಪಾಪ ಅಪ್ಪ, ನಿಮ್ಗೆಂಥ ಘೋರ ಅನ್ಯಾಯ, ಎಲ್ಲ ಹೇಳಿದ್ರು ಶಿವ, ನಾನು ಶಿವ ಅಂತ ಹೇಳಬಾರ್ದಂತ. ಅಲ್ಲಿ ಎಲ್ಲಿ ಸಮಾಜದಿಂದ ಬಂತು ಕೂಡಲೇ ಅದು ಕಟ್ ಆಯಿತು ಅನುಭವ. ಅರ್ಥ ಆಗ್ತಿದ್ಯಾ? ಸಮಾಜದಿಂದ ನಮ್ಮ ತಲೆಯಲ್ಲಿ ತುಂಬಿ ಹೋಗ್ಬಿಟ್ಟಿದೆ ವಿಷಯಗಳು, ಸರಿಯಾದ ವಿಷಯ ತುಂಬಿಲ್ಲ, ಬೇಗ ಬೇಗ ತುಂಬಿಟ್ಟಿದ್ದಾರೆ. ಲಾಡ್ ಆಫ್ ಥಿಂಗ್ಸ್ ಆರ್ ಪುಟ್ ಇನ್ ಯುವರ್ ಹೆಡ್. ಓಕೆ, ಆಯ್ತಾ? ಅದು ನಮ್ಗೆ ಡಿಸ್ಟರ್ಬ್ ಮಾಡ್ತಿದ್ದೇನ, ನಮ್ಮ ಅದ್ವೈತ ಅನುಭವ ಸದಾ ಕಾಲ ಇರೋದೇ ಅದ್ವೈತ ಅನುಭವ. ಆಲ್ ಎಕ್ಸ್ಪೀರಿಯನ್ಸ್ ನಾಟ್ ಡ್ಯುವಲ್. ಯು ಕೆನಾಟ್ ಸಪರೇಟ್ ಔಟ್ ವಾಟ್ ಸೀಯರ್ ಫ್ರಮ್ ದಿ ಸೀನ್ ಇನ್ ಎನಿ ಎಕ್ಸ್ಪೀರಿಯನ್ಸ್. ಯಾವುದೇ ಅನುಭವದಲ್ಲಿ ನೋಡುವ ನೋಡುವಿಕೆ ಬದಲಾಯಿಸ್ಲಿಕ್ಕಾಗಲ್ಲ. ನಿಮ್ಮ ಗಮನ ದೇಹದ ಮೇಲೆ ಹೋಯ್ತು, ದೇಹ ಬಂತು, ಗಮನ ಎಲ್ಲಿ ಹೋಗುತ್ತೆ ಆ ಅನುಭವ ಬರ್ತದೆ. ಆ ಅನುಭವ ಕಟ್ ಆದಾಗ ನಾನು ಒಂದು ಬಂತು. ಅರ್ಥ ಆಗ್ತೀಯಾ? ಫಾರ್ ಎಕ್ಸಾಂಪಲ್, ನಿಮಗೆ ಮ್ಯೂಸಿಕ್ ಇಷ್ಟ ಇದೆ, ಸಂಗೀತ, ಆ ಸಂಗೀತ ಕೇಳ್ತಾ ಕೇಳ್ತಾ ತನ್ಮಯತೆ ಬಂದ್ಬಿಡ್ತು. ಯು ಆರ್ ಕಂಪ್ಲೀಟ್ಲಿ ಇಮರ್ಸ್ ಇನ್ ಮ್ಯೂಸಿಕ್. ಇಸ್ ದೇರ್ ಎ ಡ್ಯುಯಾಲಿಟಿ? ದ್ವೈತ ಇದೆಯಾ ಅಲ್ಲಿ? ಆನಂದ ಇದೆಯಾ? ಇಸ್ ದೇರ್ ಬ್ಲಿಸ್? ಆನಂದ ಇದೆಯಾ? ಟೈಮ್ ಹೋದದ್ದು ಗೊತ್ತಾಗುತ್ತಾ? ಡ್ಯೂ ಯು ಸಿ ಪ್ಯಾಸೇಜ್ ಆಫ್ ಟೈಮ್? ಯು ಫೀಲ್ ದೇರ್ ಇಸ್ ನೋ ಪ್ಯಾಸೇಜ್ ಆಫ್ ಟೈಮ್. ಇಟ್ ಈಸ್ ನಾನ್ ಡ್ಯುವಲ್ ಎಕ್ಸ್ಪೀರಿಯನ್ಸ್. ಟೈಮ್ ಇಸ್ ನಾಟ್ ದೇರ್, ಸ್ಪೇಸ್ ಇಸ್ ನಾಟ್ ದೇರ್, ಐ ಆ್ಯಂಡ್ ಮ್ಯೂಸಿಕ್, ಐ ಆ್ಯಂಡ್ ಅದರ್ ಇಸ್ ನಾಟ್ ದೇರ್. ನಾನು ಮತ್ತು ಅದು ಬೇರೆ ಅಂತ ಅನುಭವನೇ ಇಲ್ಲ, ಅದ್ವೈತ ಅನುಭವ. ಅದೇ ಆನಂದ, ಅದೇ ಭಗವಂತ. ಎಲ್ಲಿ ದ್ವೈತ ಬಂತು? ಕಟ್ 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 ಆಯಿತು. ದ್ವೈತ ಯಾಕೆ ಬಂತು? ವೈ ಡಿಡ್ ದ ಡ್ಯುಯಾಲಿಟಿ ಕೇಮ್? ಯು ಗೋ ಟು ಮೆಮೊರಿ. ಅರ್ಥ ಆಗ್ತೀಯಾ? ಮೆಮೊರಿಗೆ ಹೋದ್ಕೊಳ್ಳಿ ಏನು ಬಂತು? ಅಯ್ಯೋ, ನಾನು ಅಡುಗೆ ಮಾಡಬೇಕಾಗಿತ್ತು, ಅಡುಗೆನೇ ಆಗಿಲ್ಲ, ಈ ಸಂಗೀತ ಕೇಳ್ತಾ ಹೋದ್ಕೊಂಡ್ರೆ ಅಂತ ಅಲ್ಲಿ ನಾನು ಬಂದ್ಬಿಡ್ತು. ನಾನು ಬಂದ್ಬಿಡ್ದು ಕಟ್ ಆಯಿತು. ನಾನು ಬರೋ ಮುಂಚೆ ಅದು ಸಂಗೀತ ಮುಳುಗೋಗ್ಬಿಟ್ಟಿದ್ರು. ಆ ಯು ಸ್ಟಾರ್ಟ್ ರಿಮೆಂಬರಿಂಗ್, ಓ ಐ ಶುಡ್ ಹ್ಯಾವ್ ಡನ್,
I am listening to music, the cooking, who is doing the cooking? Then you have become wife. You have become the mother, thai agri. Alli enaytu dvaita advaita anubhava aitu dvaita bandu dvaita bantu disturbance bandu duality bandu right. Artha idya? So samsaradalli agalla yak agalla ಹೋಗಿ ಏನೇ ಮಾಡುವಾಗಲೂ 100% ಮಾಡಿ, ಅವಾಗ ಕಂಪ್ಲೀಟ್ ಅದ್ವೈತಾನೆ. ನಿಮ್ಗೆ ದ್ವೈತ ಬರೋದು ಯಾವಾಗ? ಇಲ್ಲಿ ಅರ್ಧ ಎಲ್ಲ ಹೋದಾಗ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಮಾಡಿ ಅದ್ವೈತಾನೆ. ಏನೇ ಮಾಡಿದ್ರು ತಲೆ ನಾಲ್ಕು ಕಡೆ ಸ್ಪ್ಲಿಟ್ ಮಾಡ್ಕೊಂಡು ಮಾಡಿಬಿಡಿ, ಫುಲ್ ಇನ್ವಾಲ್ವ್ಮೆಂಟ್ ಅಲ್ಲ ಅದ್ವೈತಾನೆ. ನೀವು ಪೂರ್ಣ ಸಂಗೀತದಲ್ಲಿ ಮುಳುಗೋಗ್ಬಿಟ್ರೆ ಅದ್ವೈತಾನೆ, ಪೂರ್ಣ ಅಡುಗೆಯಲ್ಲಿ ಮುಳುಗೋಗ್ಬಿಟ್ರೆ ಅದು ಅದ್ವೈತಾನೆ, ಪೂರ್ಣ ಶಾಸ್ತ್ರ ಪೂರ್ಣ ಆತ್ಮಜ್ಞಾನ ಮುಳುಗೋಗ್ಬಿಟ್ರೆ ಅದು ಅದ್ವೈತಾನೆ. ನೀವು ಇಲ್ಲಿ ಕೂತ್ಕೊಂಡು ಅಡುಗೆ ಬಗ್ಗೆ ಯೋಚನೆ ಮಾಡಿದ್ರೆ ದ್ವೈತ ಬಂದ್ರು. ಸೊ ಡೂ ಎನಿಥಿಂಗ್ ವಿತ್ ಫುಲ್ 100%. ವೆನ್ ಯು ಆರ್ ಡೂಯಿಂಗ್ 100% ದರ್ ಇಸ್ ನೋ ಸಪರೇಷನ್. ವೆನ್ ದರ್ ಇಸ್ ನೋ ಸಪರೇಷನ್ ದರ್ ಇಸ್ ಇನ್ ಫ್ಯಾ ಎಕ್ಸ್ಪ್ಯಾನ್ಷನ್, ದಿ ಫೀಲಿಂಗ್ ಆಫ್ ಅದ್ವೈತ. ಇಸ್ ಇಟ್ ಕಾಂಪ್ಲಿಕೇಟೆಡ್? ನೀವು ಸಣ್ಣ ಸಣ್ಣ ವಿಷಯದಲ್ಲೂ ಅದ್ವೈತ ಅನುಭವ ಅನಿಸ್ತಿದ್ದೀರಾ? ನಾನು ಬೇರೆ, ಭಗವಂತ ಬೇರೆ, ನಿಮ್ಗೆ ಯಾರು ಹೇಳಿಕೊಟ್ರು? ಅದು ಜ್ಞಾನ, ಸಮಾಜದಿಂದ ಬಂದು ನಾನು, ಭಗವಂತ ಹೇಳ್ಕೊಟ್ಟಿಲ್ಲ. ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಈಸ್ ಬ್ಲಿಸ್ಫುಲ್, ಆಲ್ ಎನಿಮಲ್ಸ್ ಆರ್ ಬ್ಲಿಸ್ಫುಲ್. ಓಕೆ, ಎಲ್ಲ ಪ್ರಾಣಿಗಳಿಗೂ ಆನಂದ ಇದೆ. ಮನುಷ್ಯ ಪ್ರಾಣಿಗೆ ಯಾಕೆ ಆನಂದ ಇಲ್ಲ? ಜ್ಞಾನ ಜಾಸ್ತಿ ಆಗಿಬಿಟ್ಟಿದೆ, ತಲೆಯೆಲ್ಲ ತುಂಬೋಗ್ಬಿಟ್ಟಿದೆ. ಸರಿಯಾದ ಜ್ಞಾನ ಇಲ್ಲ, ಬೇಗ ಬೇಗ ತುಂಬೋಗ್ಬಿಡ್ತಾರೆ. Not the right kind of knowledge, wrong knowledge. Kasa tumkogide. That's why the teaching of Sanat Dharma is called Vedanta. You know what is Vedanta? Veda Anta. End all knowledge. Your mind is full of knowledge. End that knowledge. Veda Anta vandaga shanti, ananda, maguvinaga agibidutha. ಆಯ್ತಾ? ತಲೆಯಲ್ಲಿ ತುಂಬ್ಕೊಳ್ತಾ ಹೋದರೆ ಒಂದೊಂದಕ್ಕೊಂದು ವಿರುದ್ಧ ಅಭಿಪ್ರಾಯಗಳು. ಒಬ್ರು ಹೀಗಿರ್ತಂತ ಹೇಳ್ದಾನೆ, ಇನ್ನೊಬ್ರು ಹೀಗಿರ್ತಾ ಅಂತಾರೆ, ಎರಡು ಚೆನ್ನಾಗಿ ಕಾಣ್ತದೆ, ಅದು ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿ ಕಾಣುತ್ತೆ, ಅದು ಓದುವಾಗ ಇದು ಚೆನ್ನಾಗಿ ಕಾಣಿಸ್ತದೆ, ಇದು ಓದುವಾಗ ಅದು ಚೆನ್ನಾಗಿ ಕಾಣಿಸ್ತದೆ. ಓಕೆ, ದಿ ಮೈಂಡ್ ಈಸ್ ಸ್ಪ್ಲಿಟ್. ಮನಸ್ಸು ಏನಾಗುತ್ತೆ? ಸ್ಪ್ಲಿಟ್ ಆಗಿಬಿಡ್ತದೆ. ಸೊ ವೇದ ಅಂತ ಆಗಬೇಕಾದ್ರೆ ನಾನು ಯಾರು ಅಂತ ಹುಡುಕಬೇಕು. ಬೇರೆ ಮಾಡ್ಲಾಗಲ್ಲ, ಎಲ್ಲ ನಾಲೆಜ್ ಎಲ್ಲ ಎರೇಸ್ ಮಾಡ್ಲಿಕ್ಕಾಗಲ್ಲ. ಇದು ಇದು ಸಿಮ್ ಕಾರ್ಡ್ ಕಳಿಸಿದಾಗ ಎಲ್ಲ ಎರೇಸ್ ಮಾಡ್ಲಿಕ್ಕಾಗಲ್ಲ. ಯು ಕೆನಾಟ್ ಎರೇಸ್ ದ ಮೆಮರಿ ಲೈಕ್ ಸಿಮ್ ಕಾರ್ಡ್, ರೈಟ್? ಸೊ ನಾನು ಅನ್ನೋದು ಶುದ್ಧ ಚೈತನ್ಯ ಅಂತ ಪುನಃ ಪುನಃ ನಿಧಿಧ್ಯಾಸದಲ್ಲಿ ಕೂತ್ಕೊಂಡ್ರೆ ಮನಸ್ಸು ಎಲ್ಲೂ ಹೋಗುದಿಲ್ಲ. ನಾನು ಮಾತ್ರ ಬದಲಾಗಬೇಕು, ನಾನು ಅನ್ನೋದು ಜ್ಞಾನ ಬರಬೇಕು, ಸರಿಯಾದ ಜ್ಞಾನ ಬರಬೇಕು, ಶುದ್ಧ ಚೈತನ್ಯ ಅಂತ. ಆವಾಗ ಏನಾಗುತ್ತೆ? ಮಗು ಏನಾಗ ಬಿಡ್ತೀರ, ಶಾಂತ ಸ್ವರ ಏನೇ ಮಾಡಿದ್ರೆ ಅದು ಕರೆಕ್ಟಾಗಿ ಮಾಡ್ತೀರ, 100% ಇನ್ವಾಲ್ವ್ಮೆಂಟ್. ಆ ಮಗು ನೋಡಿ, ದೇ ಸಿ ದ ಚೈಲ್ಡ್, ಈವನ್ ಎ ಸ್ಮಾಲ್ ಥಿಂಗ್ ಡಸ್, ಇಟ್ಸ್ ಫುಲ್ಲಿ ಅಟೆಂಟಿವ್. ಇಟ್ಸ್ ಪ್ಲೇಯಿಂಗ್ ಬಟ್ ಇಟ್ಸ್ ಫುಲ್ಲಿ ಅಟೆಂಟಿವ್. ಆರ್ ಯು ಅಟೆಂಟಿವ್ ಅನ್ ಯು ಡೂ ಸೀರಿಯಸ್ ಥಿಂಗ್ಸ್ ಆಲ್ಸೋ? ತಲೆ ಎಲ್ಲೆಲ್ಲ ಓಡ್ತಾ ಇರ್ತದೆ, ಯಾಕೆ ಓಡ್ತಾ ಇರ್ತದೆ? ಡ್ಯುಯಾಲಿಟಿ ಅಂದರೆ ಮೆಮೊರಿ, ಮೆಮೊರಿನೇ ಡ್ಯುಯಾಲಿಟಿ, ಮತ್ತೇನಿಲ್ಲ. ಸೊ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಓಕೆ, ವಿ ಆರ್ ಡೂಯಿಂಗ್ ವೆರಿ ಸೀರಿಯಸ್, ಲೆಟ್ ಸೇ ಸಮಥಿಂಗ್, ಯು ಆರ್ ಸಂಬಡಿ ಸ್ಟಡಿಂಗ್, ಸೀರಿಯಸ್ಸಾಗಿ ಸ್ಟಡಿ ಮಾಡ್ತಿದ್ದಾನೆ, ಸಡನ್ಲಿ ವರ್ಲ್ಡ್ ಕಪ್ ನಿಮ್ಮ ತಲೆಯಲ್ಲಿ ಹ್ಯಾಂಗೆ ಬಂತು? ಸ್ಟಡಿ ಮಾಡ್ತಾರೆ. ಸೊ ಡ್ಯುಯಾಲಿಟಿ ಬಂದ್ಬಿಡ್ತು. ದೆನ್ ಏನ್ ಯಾರು ಬೈತು ವರ್ಲ್ಡ್ ಕಪ್, ದೇರ್ ಇಸ್ ಎ ಗಿಲ್ಟ್ ಫೀಲಿಂಗ್, ಓ ಐ ಶುಡ್ ಹ್ಯಾವ್ ಸ್ಟಡಿಡ್. ವರ್ಲ್ಡ್ ಕಪ್ ನೋಡ್ತಾ ಇದ್ದಾನೆ, ಅಯ್ಯೋ ನಾನು ಸ್ಟಡಿ ಮಾಡ್ತಾ ಇದ್ದಿಲ್ಲ ವರ್ಲ್ಡ್ ಕಪ್, ಅಲ್ಲಿ ಇದು ಸರಿಯಾಗಿ ಮಾಡ್ತಾ ಇಲ್ಲ, ಅದನ್ನು ಮಾಡ್ತಾ ಇಲ್ಲ. ಡೂ ಎವ್ರಿಥಿಂಗ್ ವಿತ್ 100% ಎಡಿಷನ್. ಓಕೆ, ಫಾರ್ ದ್ಯಾಟ್ ದಿ ಐ ಹ್ಯಾಸ್ ಟು ಬಿ ಕ್ಲಿಯರ್ಡ್. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಆವಾಗ ಹೆಂಡತಿನೂ ಅಲ್ಲ, ಮಗು ಅಲ್ಲ, ಶುದ್ಧ ಚೈತನ್ಯ. ಮಗುವಿನ ಹಾಗೆ ಫುಲ್ ಇನ್ವಾಲ್ವ್ಮೆಂಟ್ ಇಲ್ ಕಮ್. ದಿ ಪ್ರಾಬ್ಲಮ್ ಈಸ್ ದಿ ಸೆಲ್ಫ್ ಐಡೆಂಟಿಟಿ.
ನಾನೊಂದು ಆಯಿತಾ. ದೆನ್ ದೇರ್ ಇಸ್ ನೋ ಸಪರೇಷನ್ ಬಿಟ್ವೀನ್ ದಿ ಸೀಯರ್ ಅಂಡ್ ದಿ ಸೀನ್. ವೆನ್ ಐ ಆಮ್ ಸೀಯಿಂಗ್ ದಿ ವಾಟರ್ ಬಾಟಲ್, ವಾಟರ್ ಬಾಟಲ್ ಆ್ಯಂಡ್ ಐ ಆರ್ ಒನ್ ನಾನು. ಓಕೆ, ಸೊ ದೆನ್ ದಿ ಬಾಟಲ್ ಆ್ಯಂಡ್ ಐ ಆರ್ ನಾಟ್ ದೇರ್. ನಾನು ಮತ್ತು ಬಾಟಲ್ ಎರಡಿಲ್ಲ, ಓನ್ಲಿ ಸೀಯಿಂಗ್ ಇಸ್ ದೇರ್. ದೇರ್ ಇಸ್ ನೋ ಸೀಯಿಂಗ್, ದಿಸ್ ನೋಯಿಂಗ್ ಇಸ್ ದೇರ್. ದಿ ನೋಯಿಂಗ್ ಇಸ್ ಕಾಲ್ಡ್ ಆತ್ಮ, ಅರಿಯುವಿಕೆ. ಗೊತ್ತಾಯ್ತಾ? ಸೊ ವೆನ್ ಯು ಡೂ ವೆನ್ ಎನಿ ಆಲ್ ದ ಟೈಮ್ ಆತ್ಮ ಇಸ್ ದೇರ್, ನೋಯಿಂಗ್ ನಡೀತಾ ಇರ್ತದೆ, ಅದು ಬದಲಾಗೋದೇ ಇಲ್ಲ. ಐ ವಾಕ್, ದೇರ್ ಇಸ್ ನೋಯಿಂಗ್, ಐ ನೋ ದಟ್ ಐ ಆಮ್ ವಾಕಿಂಗ್. ನಾನು ನಡೀತಾ ಇದ್ದೇನೆ ನನಗೆ ಅರಿವಿದೆ. ನಾನು ಕೂತ್ಕೊಂಡಿದ್ದೇನೆ, ಕೂತ್ಕೊಂಡಿದ್ದೇನೆ ನಿಮ್ಮ ಅರಿವಿದೆ. ಆ ಅರಿವಿಗೇನೂ ಆಗೋದಿಲ್ಲ, ಆ ಅರಿವೇ ಚೈತನ್ಯ. ಇದೆಲ್ಲ ಬದಲಾಗ್ತಾ ಇರ್ತದೆ. ಅನುಭವಗಳು, ಎಕ್ಸ್ಪೀರಿಯನ್ಸಸ್ ಕೀಪ್ ಆನ್ ಚೇಂಜಿಂಗ್. ದೇರ್ ಇಸ್ ನೋ ಎಕ್ಸ್ಪೀರಿಯನ್ಸರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್. ದೇರ್ ಇಸ್ ಒನ್, ಆಲ್ವೇಸ್ ಒನ್ ಎಕ್ಸ್ಪೀರಿಯನ್ಸ್ ಇಸ್ ದೇರ್, ಎಕ್ಸ್ಪೀರಿಯನ್ಸಿಂಗ್ ಇಸ್ ದೇರ್. ಅದ್ವೈತ ಮಾತ್ರ ಇದೆ, ಅನುಭವ ಮಾತ್ರ ಇದೆ. ಆ ಅನುಭವ ಬದಲಾದ ಕೂಡಲೇ ಪುನಃ ಈ ಕಡೆ ಬಂದ ಕೂಡಲೇ ದ್ವೈತ ಬಂದಾಗ ಅನಿಸ್ತದೆ, ಸ್ವಿಚ್ ಮಾಡಿದ ಕೂಡ. ಅರ್ಥ ಆಯ್ತಿದೆಯಾ? ಆ ಅನುಭವ ಕಟ್ ಆಯಿತು, ಇನ್ನೊಂದು ಅನುಭವ ಬಂತು, ಆವಾಗ ಏನಾಯಿತು? ದ್ವೈತ ಬಂದಾಗಾಯಿತು. ಅದು ಆಗಿಲ್ಲ, ಅಲ್ಲಿಯೂ ಆ ಅನುಭವದಲ್ಲಿ ನೀವು ಫುಲ್ ಇದ್ರೆ ಅಲ್ಲಿ ದ್ವೈತ ಇಲ್ಲ. ಏನಾಗುತ್ತೆ? ನಾವು ಮಧ್ಯೆ ಮಧ್ಯೆ ಸ್ವಿಚ್ ಮಾಡ್ತಿದ್ದೇವೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಮನಸ್ಸಿಂದ ಹೊರಗೆ. ಅರ್ಥ ಆಗಿದೆಯಾ? ಸಿಂಪಲ್. ಏನೇ ಕೆಲಸ ಮಾಡುವಾಗ 100% ಮಾಡಬೇಡಿ, ಫುಲ್ ದ್ವೈತ, ಅದ್ವೈತ. ಆಗತ್ತಾ? ಹಂಡ್ರೆಡ್ ಕೇಳ್ತಿದೆ. ಅಡಿ ಮನೆಗೆ ಹೋಗೋ ಟೈಮ್ ಆಗಿದೆ ಅಂತ ಬಂದಿಲ್ಲ, ಯೋಚನೆ ಬಂದಿಲ್ಲ. ಸೊ ಅದ್ವೈತ ಸತ್ಯ. ದ್ವೈತ ಅನ್ನೋದು ನೆನಪಿಂದ ಬರ್ತಾ ಇದೆ, ನೆನಪು ಜಾಸ್ತಿ ಆಗಿಬಿಟ್ಟಿದೆ, ವಿಪರೀತ ಆಗಿಬಿಟ್ಟಿದೆ. ಆ ನೆನಪು ತೆಗಿಲಿಕ್ಕೆ ಆಗುವುದಿಲ್ಲ. ಯು ಕೆನಾಟ್ ರಿಮೂವ್ ದಿ ಮೆಮೊರೀಸ್. ಓನ್ಲಿ ಮೆಮೊರಿ ಯು ಕ್ಯಾನ್ ಕರೆಕ್ಟ್ ಈಸ್ ಐ, ನಾನು. ನಾನು ಯಾರು? ಅದಕ್ಕೆ ರಮಣ ಮಹರ್ಷಿಗಳು ಹೇಳಿದ್ದು ಒಂದೇ ಒಂದು, ಹೂ ಆಮ್ ಐ, ನಾನು ಯಾರು? ಚಿಂತನೆ ಮಾಡು. ನಾನು ಅನ್ನೋದು ಖಾಲಿ ಆಗಬೇಕು, ಶುದ್ಧ ನಾನು ಆಗಬೇಕು, ಶಿವಸ್ವರೂಪಿ ನಾನು ಆಗಬೇಕು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಗಂಡ ನಾನಲ್ಲ, ಹೆಂಡತಿ ನಾನಲ್ಲ. ಇದು ಆತ್ಮದಾನ ಕ್ಲಾಸ್ ಇಷ್ಟೇ, ನಾನು ಕ್ಲೀನಪ್ ಮಾಡೋದು ಅಷ್ಟೇ ಕ್ಲಾಸ್. ಅದಕ್ಕೆ ವೇದ ಅಂತ ಹೇಳು, ಅಂತ ಎಂಡ್. ಎಂತ ನಾಲೆಜ್ ಎಂಡ್? ನಾನು ಅನ್ನೋ ನಾಲೆಜ್ ಎಂಡ್, ಶುದ್ಧ ನಾನು. ಯು ಅಂಡರ್ಸ್ಟ್ಯಾಂಡ್? ದಿ ಪ್ಯೂರ್ ಐ. ಯು ಹ್ಯಾವ್ ಟು ಎಂಡ್ ದಿ ನಾಲೆಜ್ ಕಾಲ್ಡ್ ಐ. ಓಕೆ, ದೆನ್ ಯು ಆರ್ ಫ್ರೀ. ದೆನ್ ವಾಟ್ ಎವರ್ ಯು ಡೂ, ಯು ಆರ್ ಸಿಂಪಲ್ ಚೈಲ್ಡ್, ಫುಲ್ ಇನ್ವಾಲ್ವ್ಮೆಂಟ್, ಕ್ಲಿಯರ್. ಅರ್ಥ ಆಗ್ತೀಯಾ? ಈಗ ಇದರಲ್ಲಿ ಅನುಭವಗಳು ಬೇರೆ ಬೇರೆ ಆಗ್ತಾ ಇರ್ತವೆ. ದೇರ್ ಆರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಓಕೆ, ಸೊ ಐ ಸೀ ದಿ ಫ್ಲವರ್, ದರ್ ಇಸ್ ನಾಲೆಜ್ ಆಫ್ ಫ್ಲವರ್, ರೈಟ್? ಐ ಸೀ ದ ಟೇಬಲ್, ದರ್ ಇಸ್ ನಾಲೆಜ್ ಆಫ್ ಟೇಬಲ್. ಟೇಬಲ್ ನೋಡಿದೆ, ಟೇಬಲ್ ನನ್ನ ಜ್ಞಾನ ಬಂತು. ಹೂ ನೋಡಿದೆ, ಹೂವಿನ ಜ್ಞಾನ ಬಂತು. ಜ್ಞಾನ ಅಂದ್ಕೊಂಡು ನನ್ನ ನೆನಪಿಗೆ ಹೋಯಿತು. ಆಯಿತಾ? ಸೊ ಜ್ಞಾನ ಬದಲಾಯಿತು, ಅನುಭವ ಬದಲಾಯಿತು, ಆದರೆ ನಾನು ಬದಲಾಗಿಲ್ಲಲ್ಲಪ್ಪ. ಐ ಹ್ಯಾಸ್ ನಾಟ್ ಚೇಂಜ್. ನೋ ಅರಿವು, ಆ ಅರಿವು ನಾನು. ಆ ಬದಲಾಗದಿರುವ ಜ್ಞಾನಕ್ಕೆ ಪ್ರಜ್ಞಾನ ಅಂತ ಹೇಳೋದು. ಜ್ಞಾನ ಬದಲಾಗ್ತಿರ್ತದೆ, ಕಾಫಿ ಇದೆ, ಟೇಬಲ್ ಇದೆ, ಕುರ್ಚಿ ಇದೆ, ಅದು ಚಿದಾಭಾಸಕ್ಕೆ ಸಂಬಂಧಪಟ್ಟದ್ದು. ದ್ಯಾಟ್ ಬಿಲಾಂಗ್ಸ್ ಟು ಚಿದಾಭಾಸ, ರಿಫ್ಲೆಕ್ಟೆಡ್ ಕಾನ್ಷಿಯಸ್, ಕಾನ್ಷಿಯಸ್ ದ ಬಾಡಿ. ಬಟ್ ಅವೇರ್ನೆಸ್ ಡಸಂಟ್ ಚೇಂಜ್ ಅರಿವು. ಅರ್ಥ ಆಗಿದೆಯಾ? ಸಾಕ್ಷಿಯಲ್ಲಿ ಬದಲಾವಣೆ ಇಲ್ಲ, ಸಾಕ್ಷಿ ಬದಲಾಗೋದಿಲ್ಲ. ಚಿದಾಭಾಸ ಅಸೋಸಿಯೇಟೆಡ್ ಬುದ್ಧಿ ಈಸ್ ಚೇಂಜ್. ಚಿದಾಭಾಸ ಅಪಿಯರ್ಸ್ ಟು ಬಿ ಚೇಂಜ್. ಅಲ್ಲ, ಚಿದಾಭಾಸ ಅರಿವೇ, ಆದರೆ ಚಿದಾಭಾಸ ಪ್ರತಿಫಲನ ದೇಹದಲ್ಲಿ. ದೇಹದ ಬೆದ ಬೆಳಕು, ನದಿಯಲ್ಲಿ ಬಿದ್ದ ಬೆಳಕು ನದಿ ನೀರು ಚಲಿಸಿದಾಗ ಕಾಣುತ್ತೆ, ಸೂರ್ಯನ ಚಲನೆ ಇಲ್ಲ. ಸೊ ಚಿದಾಭಾಸ ಅಪಿಯರ್ಸ್ ಟು ಬಿ ಮೂವಿಂಗ್. ಓಕೆ, ಆ ಬದಲಾವಣೆಗಳು ಚಿದಾಭಾಸದಲ್ಲಿ ಆದ ಹಾಗಾಗ್ತದೆ, ಆತ್ಮನಲ್ಲಿ ಯಾವ ಬದಲಾವಣೆ ಇಲ್ಲ. ಈಗ ನಾನು ಊಟ ಮಾಡಿದೆ, ವೆನ್ ಐ ಸೇ ಐ ಏಟ್ ಫುಡ್. ಓಕೆ, ಇಲ್ಲಿ ನಾನು ಅಂದರೆ ಯಾವುದು? ಅದು ಯಾರು? ದೇಹ. ನಾನು ನಾನು ಊಟ ಮಾಡಿದರೆ ದೇಹ, ಫಿಸಿಕಲ್. ಸೊ ನಾನು ಶುದ್ಧ ಚೈತನ್ಯ ಅಂದರೆ ಯಾರು?
ಆ ಚೈತನ್ ಚಿದಾಭಾಸ ಆತ್ಮನೇ, ಗೊತ್ತಾಯ್ತಾ? ಸೊ ಹೀಗೆ ನಾನುವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಆ ಡಿಫ್ರೆನ್ಷಿಯೇಟ್ ಮಾಡ್ತಾ ಮಾಡ್ತಾ ಶುದ್ಧವಾದ ನಾನಲ್ಲಿ ನಿಂತುಬಿಡ್ತೇನೆ. ನಾನು ಏನೇನು ಕೆಲಸ ಮಾಡ್ತಾ ಇದ್ರು ನಾನು ಶುದ್ಧವಾದ ನಾನಲ್ಲಿ ಇರ್ತೇನೆ. ಎನಿಥಿಂಗ್ ಐ ಡೂ ಐ ವಿಲ್ ಪ್ಯೂರ್ ಅವೇರ್ನೆಸ್, ರೈಟ್? ಅದು ಪ್ರಜ್ಞಾನ. ಜ್ಞಾನಕ್ಕೆ ಮೀರಿತ್ತು, ಪ್ರಜ್ಞಾನ ಅಂದರೆ ಬಿಯಾಂಡ್ ಜ್ಞಾನ. ಜ್ಞಾನ ಹ್ಯಾಸ್ ಚೇಂಜಸ್, ಜ್ಞಾನದಲ್ಲಿ ಬದಲಾವಣೆ ಇದೆ, ಪ್ರಜ್ಞಾನದಲ್ಲಿ ಬದಲಾವಣೆ, ಅದಕ್ಕೆ ಪ್ರಜ್ಞಾನ. ಅರಿವಿನಲ್ಲಿ ಬದಲಾವಣೆ ಇಲ್ಲ, ಆದರೆ ಚಿದಾಭಾಸ ಬದಲಾವಣೆ ಆದಾಗ ಕಾಣ್ತದೆ. ನನ್ನ ಕೈ ಎತ್ತಿದರೆ ನಾನು ಕೈ ಎತ್ತಿ ಅಂತ ಭಾವನೆ ಬರ್ತದೆ. ನಾನು ಕೈ ಎತ್ತಿ ಭಾವ ಅಂತ ಹೇಳೋದು ಅಹಂಕಾರ, ಈಗೋ. ಚಿದಾಭಾಸ ಮತ್ತು ಬುದ್ಧಿ ಸೇರಿ ನಾನು ಕೈ ಎತ್ತಿ ಅಂತ ಹೇಳ್ತದೆ. ಆಯಿತಾ? ಅರಿವಿನಲ್ಲಿ ಏನಾಯಿತು ಬದಲಾವಣೆ? ವಾಟ್ ಹ್ಯಾಸ್ ಹ್ಯಾಪನ್ ಇನ್ ಅವೇರ್ನೆಸ್? ಐ ಲಿಫ್ಟೆಡ್ ಮೈ ಹ್ಯಾಂಡ್. ಸೊ ದರ್ ಇಸ್ ಥಾಟ್ ದಟ್ ಐ ಲಿಫ್ಟೆಡ್ ಮೈ ಹ್ಯಾಂಡ್, ನಾನು ಕೈ ಎತ್ತಿದೆ ಅಂತ. ದ್ಯಾಟ್ ಈಸ್ ಥಾಟ್ ಇಸ್ ಕಮಿಂಗ್ ಫ್ರಮ್ ಚಿದಾಭಾಸ ಆ್ಯಂಡ್ ಇಂಟಲೆಕ್ಟ್ ಕಾಂಬಿನೇಷನ್. ಓಕೆ, ಸೊ ದ ಐ ಈಸ್ ಕಮಿಂಗ್ ಫ್ರಮ್ ಮೆಮೊರಿ. ನಾನು ಕೈ ಎತ್ತಿದೆ ಅಂತ ನನಗೆ ಅರಿವಿದೆ, ಆ ಅರಿವಿನಲ್ಲಿ ಬದಲಾವಣೆ ಆಗಿಲ್ಲ. ನಾನು ಕೈ ಎತ್ತ ಒಂದು ಯೋಚನೆ ಬಂತು, ಅದು ಚಿದಾಭಾಸ, ಚಿದಾಭಾಸ ಮತ್ತು ಬುದ್ಧಿ. ಸೊ ಹಾಗಾಗಿಬಿಟ್ಟು ನಮ್ಮ ಏನೇ ಅನುಭವದಲ್ಲಿ ದೇರ್ ಆರ್ ಟೂ ಪಾರ್ಟ್ಸ್ ಇನ್ ಅವರ್ ಎನಿ ಎಕ್ಸ್ಪೀರಿಯನ್ಸ್, ಚೇಂಜಿಂಗ್ ಪಾರ್ಟ್, ಅನ್ಚೇಂಜಿಂಗ್ ಪಾರ್ಟ್. ದ ಅನ್ಚೇಂಜಿಂಗ್ ಪಾರ್ಟ್, ಬದಲಾಗುದಿರೋ ಭಾಗ ಅರಿವು, ಅದು ಆತ್ಮ, ಅದು ನಾನು, ಅದು ಪ್ರಜ್ಞಾನ, ಅದು ಬ್ರಹ್ಮ, ಅದು ಭಗವಂತ. ಅರ್ಥ ಆಗ್ತೀಯಾ? ನಮ್ಮ ಪ್ರತಿಯೊಂದು ಅನುಭವದಲ್ಲಿ ಎರಡು ಭಾಗ ಇದೆ, ಬದಲಾಗೋ ಭಾಗ, ಬದಲಾಗದಿರೋ ಭಾಗ. ಬದಲಾಗದಿರೋ ಭಾಗ ಅರಿವು, ಅದು ಪ್ರಜ್ಞಾನ, ಅದು ಶುದ್ಧ ಚೈತನ್ಯ, ಅದು ಭಗವಂತ. ಅಷ್ಟೇ, ಆ ಅರಿವು ನಾನು. ಬದಲಾಗ್ತಿರೋದು ಕ್ಷಣ ಕ್ಷಣಕ್ಕೆ ಬದಲಾಗ್ತದೆ, ಚೇಂಜಿಂಗ್ ಕಂಪ್ಲೀಟ್ಲಿ, ಮೂಮೆಂಟ್ ಟು ಮೂಮೆಂಟ್. ಆ್ಯಂಡ್ ಅದನ್ನು ಜಾಗ್ರತ ಸ್ವಪ್ನ ಸುಶುಪ್ತಿ ಹೇಳಿದೆ, ಮೂರು ಸುಳ್ಳೆ ಕಾಣ್ತಾ ಇದೆ, ಇದು ಅದು ಆಗ್ತಾ ಇದೆ, ಕಾಣ್ತಾ ಇದೆ, ಏನೂ ಆಗ್ತಾ ಇಲ್ಲ. ಶುದ್ಧ ಚೈತನ್ಯವಾದ ನಾನು ಬ್ರಹ್ಮಸ್ವರೂಪಿ, ಭಗವಂತನ ಸ್ವರೂಪ, ಆ ಬ್ರಹ್ಮಸ್ವರೂಪಿ ನಾನು. ಇದನ್ನು ಪುನಃ ಪುನಃ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಕ್ಷಣ ಮಾಡ್ತಾ ಇದ್ದರೆ ಅದುವೇ ಸನ್ಯಾಸ. ಸನ್ಯಾಸ ಅಂದರೆ ಗಡ್ಡ ಬಿಟ್ಟು, ಮೀಸೆ ಬಿಟ್ಟು, ಡ್ರೆಸ್ ಹಾಕ್ಕೊಂಡು ಹೋಗೋದಲ್ಲ. ನಾನು ಶುದ್ಧ ಚೈತನ್ಯ, ಐ ಆಮ್ ಬ್ರಹ್ಮನ್ ಅಂತ ಆ ಅರಿವಿನಲ್ಲಿ ಜೀವನ ಮಾಡಿದೆ ಚ ಸನ್ಯಾಸ. ಅವನೇ ಮುನಿ. ದಕ್ಷಿಣಾಮೂರ್ತಿ ಕ್ಷೇತ್ರ ಮುನಿಗಳು ಕೂತ್ಕೊಂಡಿದೆ ಅಂತ ಹೇಳಿದ್ಲ. ಮುನಿ ಅಂದರೆ ಮೌನ ಆದವರು. ಎಂಥ ಮೌನ ಆಗಿದೆ, ತಲೆ ತುಂಬ ಯೋಚನೆಗಳು ಬರಲ್ಲ, ಈಗ ಬರಲ್ಲ. ಮುನಿ ಮೌನ, ಬಾಯಲ್ಲಿ ಮಾತಾಡೋದು ಮೌನ ಅಲ್ಲ, ತಲೆಯಲ್ಲಿ ಯೋಚನೆ ಇಲ್ದಿರೋದು ಮೌನ. ತಲೆಯಲ್ಲಿ ಯಾವ ಯೋಚನೆ ಇರಲಿಲ್ಲ, ನಿಮ್ಮ ಫುಲ್ ಇನ್ವಾಲ್ವ್ಮೆಂಟ್ ಇದ್ರೆ ಯೋಚನೆ ಇಲ್ಲ, ಎಲ್ಲ ಇನ್ನು ಆ ಕಡೆ ಈ ಕಡೆ ಸ್ವಿಚ್ ಆಯಿತು, ಮುಗೀತು. ನೋಡಿಪ್ಪ, ಸತ್ಸಂಗ ಅಂತ ಕೇಳಿದ್ರೇನಪ್ಪ, ಹ್ಯಾವ್ ಯು ಹರ್ಡ್ ವಾಟ್ ಇಸ್ ಕಾಲ್ ಸತ್ಸಂಗ? ವಾಟ್ ಇಸ್ ಸತ್ಸಂಗ? ಸತ್ಸಂಗ ಅಂದರೆ ಸತ್ಯದ ಸಂಘ. ಇನ್ ಕಂಪೆನಿ ಆಫ್ ಟ್ರುತ್ ಇಸ್ ಕಾಲ್ಡ್ ಸತ್ಸಂಗ. ಓಕೆ, ಸತ್. ಸತ್ ಮೀನ್ಸ್ ಅಸ್ತಿತ್ವ, ಚಿತ್ ಮಂತ್ ಆನಂದ, ಸತ್ ಚಿತ್ ಆನಂದ. ಇದು ಮೂರರ ಸಹವಾಸದಲ್ಲಿದ್ದಾಗ ಸತ್ಸಂಗ. ಓಕೆ, ವೆನ್ ದೀಸ್ ತ್ರೀ ಆರ್ ದೇರ್ ಇಟ್ಸ್ ಕಾಲ್ಡ್ ಸತ್ಸಂಗ. ವೆನ್ ದ ಗುರು ಮಾಸ್ಟರ್ ಈಸ್ ಟೀಚಿಂಗ್, ಇಫ್ ಈಸ್ ಟೆಲ್ಲಿಂಗ್, ಇಫ್ ಈಸ್ ಟೀಚಿಂಗ್ ದ ಟ್ರುತ್ ರಿಯಾಲಿಟಿ, ಸತ್ಯದ ಬಗ್ಗೆ ಮಾತಾಡ್ತಿದ್ರೆ, ನಿಮ್ಮ ಗಮನ ಅದರಲ್ಲಿ ಪೂರ್ತಿ ಒಂದಾಗಿಬಿಟ್ರೆ ಅಲ್ಲಿ ಆನಂದ ಇದೆ. ವೆನ್ ದ ಮಾಸ್ಟರ್ ಈಸ್ ಟೆಲ್ಲಿಂಗ್ ದ ಟ್ರುತ್, ಸತ್ಯ, ನಿಮ್ಮ ಗಮನ ಚಿತ್ ಆ ಸತ್ತಿನಲ್ಲಿ ಹೋಗ್ಬಿಟ್ರೆ ಅಲ್ಲಿ ಆನಂದ ಇದೆ, ದೇರ್ ಇಸ್ ಆನಂದ. ಸೊ ದೆನ್ ದೇರ್ ಇಸ್ ನೋ ಟೈಮ್, ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ದೇರ್ ಇಸ್ ನೋ ಪ್ಯಾಸೇಜ್ ಆಫ್ ಟೈಮ್, ಟೈಮ್ ಗೊತ್ತಿಲ್ಲ, ಎಲ್ಲಿ ಕೂತ್ಕೊಂಡಿದ್ದೆ ಗೊತ್ತಿಲ್ಲ. ಯು ಡೋಂಟ್, ಯು ಫರ್ಗೆಟ್ ವೇರ್ ಯು ಆರ್ ಸಿಟಿಂಗ್, ಸ್ಪೇಸ್ ಇಸ್ ಗಾನ್, ಓನ್ಲಿ ಟ್ರುತ್ ರಿಮೈನ್ಸ್, ಸತ್ಯ ಓನ್ಲಿ ರಿಮೈನ್ಸ್. ಯಾವುದು? ಜ್ಞಾನ, ಶುದ್ಧವಾದ ಜ್ಞಾನ, ಪ್ಯೂರ್ ನಾಲೆಜ್, ದಟ್ ಈಸ್ ಕಾಲ್ಡ್ ಸತ್ಸಂಗ. ಯು ಆರ್ ಇನ್ ಸತ್ಸಂಗ ವೆನ್ ದ ಟೈಮ್ ಈಸ್ ಫಾರ್ಗಾಟನ್. ಓಕೆ, ದಿ ಸ್ಪೇಸ್ ಈಸ್ ಫಾರ್ಗಾಟನ್, ಕಾಲ ದೇಶಗಳು ಮರ್ತೋಗ್ಬಿಡ್ತವೆ, ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾಗಲ್ಲ. ದೆನ್ ಯು ಆರ್ ಇನ್ ಆತ್ಮವಿಚಾರ, ಆತ್ಮವಿಚಾರದಲ್ಲಿದ್ದರೆ ಅದಕ್ಕೆ ಸತ್ಸಂಗ ಅಂತ ಹೇಳಿ. ಸೊ ಇದಕ್ಕೆ ಮೂರು ಇದೆಯಲ್ಲ, ದೇರ್ ಆರ್ ತ್ರೀ ಆಸ್ಪೆಕ್ಟ್ಸ್, ಸೀಯರ್, ಸೀನ್ ಆ್ಯಂಡ್ ಪ್ರೊಸೆಸ್ ಆಫ್ ಸೀನ್, ನೋಡುವಿಕೆ ಮತ್ತು ನೋಡುವ ವಸ್ತು. ಇದಕ್ಕೆ ತ್ರಿಪುಟಿ ಅಂತ ಹೇಳೋದು, ಮೂರಿದೆ ಅಂತ ಹೇಳೋದು.
ಇದು ದ್ವೈತ ಇದ್ದಾಗ ಆಗ್ತದೆ, ಬಟ್ ದ್ವೈತ ಇಲ್ಲ ಅಲ್ಲಿ. ದೇರ್ ಇಸ್ ನೋ ಡ್ಯುಯಾಲಿಟಿ. ನಮ್ಮ ಪ್ರಪಂಚದ ಎಲ್ಲ ಅನುಭವಗಳಲ್ಲೂ ದ್ವೈತ ಇಲ್ಲ, ಯಾವುದೇ ಅನುಭವದಲ್ಲೂ ದ್ವೈತ ಇಲ್ಲ. ದ್ವೈತ ಅನ್ನೋದು ಸುಳ್ಳು, ನೆನಪಿಂದ ಬರೋದು. ನೆನಪು ಸತ್ಯನೋ? ಇಸ್ ಮೆಮರಿ ಟ್ರೂ? ನಾಟ್ ಟ್ರೂ. ನೆನಪು ಸತ್ಯನೋ? ಅಲ್ಲ, ಮರ್ತೋಗ್ಬ್ರಿ. ನೆನಪು ಸತ್ಯನೋ? ಗುರುಜಿ, ನೆನಪಾಗಿ ಇಟ್ಕೊಂಡಾಗ ಸತ್ಯ ಇರ್ಬೋದು. ಆ ಸತ್ಯ ನೆನಪಾಗಿ ಏನು ಇಟ್ಕೊಳ್ತೀರಾ? ಈಗ ನಾನು ಸತ್ಯ, ಅದು ನೆನ್ಪಿಟ್ಕೋಬೇಕಾಗಿಲ್ಲ. ಸತ್ಯವನ್ನ ಸತ್ಯವನ್ನ ನೆನಪಿಟ್ಕೊಳ್ಳೋ ಅಗತ್ಯನೇ ಇಲ್ಲ, ಸುಳ್ಳನ್ನು ನೆನ್ಪಿಟ್ಕೋಬೇಕು. ದ ಟ್ರೂತ್ ಹ್ಯಾಸ್ ಟ್ರೂತ್ ಈಸ್ ಸತ್ಯವನ್ನು ಯಾವಾಗ ನೆನ್ಪಿಟ್ಕೊಳ್ಳೋ ಅಗತ್ಯ, ಅದಕ್ಕೆ ಸತ್ಯ ಅಂತ ಹೇಳೋದು. ನೀವು ನಿತ್ಯ ಸತ್ಯ. ನೀವು ಅವರಿಗಾರ ಸುಳ್ಳು ಹೇಳಿ, ಟೆಲ್ ಯಾರಿಗಾರು ಸುಳ್ಳು ಹೇಳಿ, ನೀವು 10 ವರ್ಷದ ನೆನ್ಪಿಟ್ಕೋ ನಾನು ಏನು ಸುಳ್ಳು ಹೇಳಿದ್ದೆ ಮತ್ತೆ ಎಲ್ಲ ರೌಂಡ್ ಡೆಬೆಟ್ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಸತ್ಯ ಹೇಳಿದ್ರೆ ಅದು ಮರ್ತುಬಿಡ್ಬೋದು. ಪುಟ್ಟರಾಜು ಅವರೇ, ಅಲ್ಲಪ್ಪ ಮೆಮೊರಿ ಬಾಕ್ಸ್ ಅಲ್ಲ ರೀ, ಅಲ್ಲಪ್ಪ ಮೆಮೊರಿ ಬಾಕ್ಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು ಸತ್ಯ ಅಲ್ಲ, ಅಸತ್ಯ ಯಾವುದಂತ ರೆಕಾರ್ಡ್ ಮಾಡಬೇಕು. ಆ ಉಳಿಯೋದೇ ಸತ್ಯ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶಿವಸ್ವರೂಪಿ ನಾನು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂದ್ರೆ ನೆನ್ಪಿಟ್ಕೋಬೇಕು, ಅದು ಅಸತ್ಯ, ಅದು ಸುಳ್ಳು. ಅದನ್ನು ನೆನ್ಪಿಟ್ಕೋಬೇಕು. ಸತ್ಯ ಯಾವುದು? ಶಿವಸ್ವರೂಪಿ. ನೀವು ಯಾವಾಗಲೂ ಶಿವಸ್ವರೂಪಿನೇ. ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದ ಟ್ರೂತ್, ಯು ಹ್ಯಾವ್ ಟು ಫರ್ ಯು ಹ್ಯಾವ್ ಟು ರಿಮೆಂಬರ್ ದಿ ಅನ್ಟ್ರೂತ್. ಯು ಟೆಲ್ ಒನ್ ಲೈ ಟು ಸಂಬಡಿ, ಆಫ್ಟರ್ 10 ಇಯರ್ಸ್ ಆಲ್ಸೋ ಯು ರಿಮೆಂಬರ್ ದಟ್ ಲೈ, ಬಿಕಾಸ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಾಟ್ ಯು ಆರ್ ಸ್ಪೀಕಿಂಗ್ ಆಫ್. ಹಾಂ, ನಿಜ ಹೇಳಿದ್ರೆ ಮರ್ತು ಬಿಡ್ಬೋದು. ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ನಾನು ಆತ್ಮ ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ. ನೀವು ಆತ್ಮನೇ, ಯು ಆರ್ ದಿ ಆಲ್ ಸೆಲ್ಫ್ ಓನ್ಲಿ, ಬಟ್ ಯು ಆರ್ ಆಲ್ವೇಸ್ ಟೆಲಿಂಗ್ ದ ಲೈ. ಸುಳ್ಳು ಹೇಳ್ತಿದ್ರೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು. ಯು ಆರ್ ಟೆಲಿಂಗ್ ಆಲ್ವೇಸ್ ಲೈ. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟೆಲೆಕ್ಟ್. ಓಕೆ, ಆ್ಯಂಡ್ ದಟ್ಸ್ ವಾಟ್ ಇಸ್ ಕಾಸಿಂಗ್ ಸಫರಿಂಗ್ ಫಾರ್ ಯು. ಸೊ ರಿಮೆಂಬರ್ ವಾಟ್ ಅನ್ಟ್ರೂತ್ ಯು ಆರ್ ಟೆಲಿಂಗ್. ಯು ಡೋಂಟ್ ಟು ವರಿ ಅಬೌಟ್ ದ ಟ್ರೂತ್. ರೈಟ್? ಸೊ ಈಸ್ ಮೆಮರಿ ಟ್ರೂ? ನೆನಪು ಸತ್ಯನಾ? ಓಕೆ, ಸೊ ಲೆಟ್ಸ್ ಸೀ ಮೆಮರಿ ಇಸ್ ಟ್ರೂ ಅವ್ರು ನೋಡೋದ. ನೆನಪು ಸತ್ಯನಾ ಅಂತ. ನೆನಪಾಗಿ ದುಃಖ ಆಗತ್ತೇನಪ್ಪ ನಿಮಗೆ, ಹಿಂದಿನದೆಲ್ಲ ನೆನಪು ಬಂದು ದುಃಖ ಆಗತ್ತಾ? ಆಗತ್ತಾ? ಸೊ ಯು ರಿಮೆಂಬರ್ ಪಾಸ್ಟ್ ಆ್ಯಂಡ್ ರಿಮೆಂಬರ್ ಕ್ರೈ ಓವರ್ ದಟ್? ವೈ ಇಟ್ ಹರ್ಟ್ಸ್? ವಾಟ್ ಎವರ್ ಈಸ್ ದೆನ್ ಯುವರ್ ಮೆಮರಿ ಇಸ್ ನಥಿಂಗ್ ಇಸ್ ಟ್ರೂ. ನಿಮ್ಮ ನೆನಪಿನಲ್ಲಿ ಎಲ್ಲವೂ ಸುಳ್ಳೇ. ಓಕೆ, ಲೆಟ್ಸ್ ಐ ವಿಲ್ ಗಿವ್ ಎ ಪ್ರೂಫ್ ನೌ. ಓಕೆ, ಜಸ್ಟ್ ಕ್ಲೋಸ್ ಯುವರ್ ಐಸ್. ನಿಮ್ಮ ನೆನಪು ಕಣ್ಣು ಮುಚ್ಕೊಳ್ಳಿ. ಸೊ ಥಿಂಕ್ ಆಫ್ ಯುವರ್ ಕ್ಲೋಸೆಸ್ಟ್ ಫ್ರೆಂಡ್. ನಿಮ್ಮ ಹತ್ತಿರ ಸ್ನೇಹಿತರ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಹತ್ತಿರ ಸ್ನೇಹಿತರ ಬಗ್ಗೆ ಮಾತಾಡಿದ್ದನ್ನು ಯೋಚನೆ ಮಾಡಿ. ಓಕೆ, ಎಷ್ಟು ಖುಷಿ ಆಯಿತು ಯೋಚನೆ ಮಾಡಿ. ಯು ಫೀಲ್ ಹ್ಯಾಪಿ ಅಬೌಟ್ ದ್ಯಾಟ್? ನೌ ಟೆಲ್ ಮೀ, ಡಿಡ್ ಯು ರಿಮೆಂಬರ್ ದ್ಯಾಟ್? ಹ್ಯಾವ್ ಯು ರಿಮೆಂಬರ್? ಯು ಆರ್ ನಾಟ್ ಎಬಲ್ ಟು. ನೋ ಫ್ರೆಂಡ್ಸ್, ಎನಿಮೀಸ್ ಇದ್ದಾರಾ? ಸೊ ಫ್ರೆಂಡ್ಸ್ ನೆನಪು ಬಂತೇನಪ್ಪ? ಏನು ನೆನಪು ಬಂತು ಹೇಳಿ, ನೋಡೋಣ, ಡಿಸ್ಕ್ರೈಬ್ ಮಾಡಿ. ಏನು ನೆನಪು ಬಂತು? ಅವ್ರ ಹತ್ರ ಮಾತಾಡಿದ್ದು. ನೀವು ಅವ್ರ ಹತ್ರ ಮಾತಾಡಿದ್ರು, ಆ ಗೊಂಬೆ ಹತ್ರ ಮಾತಾಡಿದ್ರು, ಮಣ್ಣಿನ ಗೊಂಬೆ ಹತ್ರ ಮಾತಾಡಿದ್ರು. ಅವ್ರು ಯಾರು? ಸ್ಪೀಕಿಂಗ್ ಮಂಟಲ್. ಸೊ ಐ ಟೋಲ್ಡ್ ಯು ಸ್ಪೀಕಿಂಗ್ ಸಮಥಿಂಗ್. ಐ ಟೋಲ್ಡ್ ಯು ರಿಮೆಂಬರ್ ಯುವರ್ ಫ್ರೆಂಡ್. ಇಸ್ ದ ಮಡ್ ಡಾಲ್ ಯುವರ್ ಫ್ರೆಂಡ್ ಆರ್ ಕಾನ್ಶಿಯಸ್ನೆಸ್ ಇಸ್ ದ ಫ್ರೆಂಡ್? ಕಾನ್ಶಿಯಸ್ನೆಸ್ ಮೀನ್ಸ್ ಎವ್ರಿಬಡಿ ಶುಡ್ ಬಿ ಮೈ ಫ್ರೆಂಡ್. ಸೊ ದಟ್ಸ್ ದ ಇಲ್ಯೂಷನ್ ಆಫ್ ಮೆಮರಿ. ನಿಮ್ಮ ಫ್ರೆಂಡು ಆ ಮಣ್ಣಿನ ದೇಹನೋ ಅಥವಾ ಅದರ ಚೈತನ್ಯನೋ? ಮಣ್ಣಿನ ದೇಹ ಫ್ರೆಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರಾ? You started making mud from mud from as your friend. ನಿಮ್ಮ ಫ್ರೆಂಡು ದೇಹ ಅಲ್ಲಪ್ಪ, ಚೈತನ್ಯ. ಆ ದೇಹ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು. ಸೊ ನಿಮ್ಗೆ ನೆನಪು ಬಂದದ್ದೇನು?
ನೀವು ನೆನಪದು ದೇಹನೇ, ನಿಜವಾದ ಫ್ರೆಂಡ್ ನೆನಪಿರಲೇ ಇಲ್ಲ, ನಿಜವಾದ ಫ್ರೆಂಡ್ ಚೈತನ್ಯ. ಸೊ ಆಗಲಿ, 10 years ಬ್ಯಾಕ್ ಯುವರ್ ಫ್ರೆಂಡ್ ಆ ಮಡ್ ಬಾಡಿ, ನಾವು ಇಟ್ ಇಸ್ ಬಿಕಮ್ ಓಲ್ಡ್ ಮಡ್ ಬಾಡಿ. ನಿಮ್ಮ ಮಣ್ಣಿನ ದೇಹ ಅದು ಚೇಂಜ್ ಆಗಿಬಿಟ್ಟಿದೆ. ಹಾಂ, ನಿಮ್ಮ ಫ್ರೆಂಡ್ ಚೇಂಜ್ ಆಗಿದಾರ? ಹ್ಯಾಸ್ ಯುವರ್ ಫ್ರೆಂಡ್ ಚೇಂಜ್? ದಿ ಅನ್ಚೇಂಜಿಂಗ್ ಕಾನ್ಷಿಯಸ್ನೆಸ್ ಇಸ್ ಫ್ರೆಂಡ್. ನಿಮ್ಮ ನೆನಪಲ್ಲಿ ಬೆಂತ ಇಲ್ಲದು. ಹಾಂ, ಅರ್ಥ ಆಗ್ತಿದೆಯಾ? ಚೇಂಜಿಂಗ್ ಬಾಡಿ ಆ್ಯಂಡ್ ಅನ್ಚೇಂಜಿಂಗ್ ಕಾನ್ಷಿಯಸ್ನೆಸ್. ಹೂ ಇಸ್ ಯುವರ್ ಫ್ರೆಂಡ್? ಯಾರು ನಿಮ್ಮ ಸ್ನೇಹಿತ? ಆ ಬಾಡಿನ? ಆ ಬಾಡಿ ಬದಲಾಗ್ತಾ ಇದೆ, ಶೇಪ್ ಚೇಂಜ್ ಆಗಿದೆ. ನೀವು ನೋಡುವಾಗ, ನಿಮ್ಮ ಲಾಸ್ಟ್ ಫ್ರೆಂಡ್ ನೋಡುವಾಗ ಯಂಗ್, 20 years ಯಂಗ್ ಬಾಡಿ. ನಾವು ಈಗ ಟುಂಟುನ್. ದಿ ಸೈಜ್ ಆಫ್ ದ ಬಾಡಿ ಹ್ಯಾಸ್ ಚೇಂಜ್ಡ್. ಈಸ್ ಇಟ್ ಹೂ ಇಸ್ ದ ಫ್ರೆಂಡ್? ಬಾಡಿ ಆರ್ ದ ಕಾನ್ಷಿಯಸ್ನೆಸ್? ನಿಮ್ಮ ನೆನಪಲ್ಲಿ ಕಾನ್ಷಿಯಸ್ನೆಸ್ ಅಂತ ಬಾಡಿ ಬಂತು? ಕಾನ್ಷಿಯಸ್ ಬರಲೇ ಇಲ್ಲ, ನಿಮ್ಮ ಬಾಡಿನೇ ಬಂದದ್ದು. ಕಾನ್ಷಿಯಸ್ ಬಂದ್ರೆ ಹೇಳ್ತಿದ್ರಿ. ಇವನ್ನು ರಿಮೆಂಬರ್ ಮಾಡಿ, ಅವ್ರ ಬಾಡಿ, ಫ್ರೆಂಡ್ ಬಾಡಿ. ಹಾಂ, ಸೊ ವಾಟ್ ವಾಸ್ ದರ್ ಇನ್ ಮೆಮೊರಿ, ರಿಯಲ್ ಆರ್ ಅನ್ರಿಯಲ್? That's the whole point, no? Memory has recorded only body, no? No, memory has both, the body and it's moving and talking and everything. But we saw the body, we didn't see the... Who is your friend, the body or consciousness? My friend is consciousness. Then what did you record? No, we came to know that friend is consciousness after coming to this place. If it is consciousness, you will not record anything. Why, Guruji? No, what incident, will record? No incident will be recorded. Why will you record anything? It happened. It's because happening. Anyway. No, tell me. If it is consciousness, no emotions will record. Only love will be there. It's not a recording. No hatred. Is it due to capabilities of brain? You find out. Okay, first thing different. Ega, now I'll tell you another situation. ನಿಮ್ಮ ಲೈಫಲ್ಲಿ ಭಾಳ ಹ್ಯಾಪಿ ಮೂಮೆಂಟ್ ನೆನ್ ಮಾಡಿ, ಯು ರಿಮೆಂಬರ್ ಯು ವೆರಿ ಹ್ಯಾಪಿ ಮೂಮೆಂಟ್ ಇನ್ ಯುವರ್ ಲೈಫ್. ಓಕೆ, ಮೇ ಬಿ ಗೋಯಿಂಗ್ ಟು ಬೀಚು, ಮೇ ಬಿ ಗೋಯಿಂಗ್ ಟು ಫಾರೆಸ್ಟ್, ಆರ್ ಮ್ಯಾರೇಜ್, ವಾಟ್ ಎವರ್ ಇಸ್ ದಟ್. ಐ ಡೋಂಟ್ ನೋ, ಮ್ಯಾರೇಜ್ ಇಸ್ ಹ್ಯಾಪಿ ಮೂಮೆಂಟ್, ಓಕೆ ಸಮಥಿಂಗ್. ಸೊ ನಿಮ್ಮ ಜೀವನದ ಸಂತೋಷ ಕ್ಷಣ ಮಾಡಿ ನೋಡೋದ, ಮಾಡಿದ್ರಾ? ಸೊ ಯು ರಿಮೆಂಬರ್ ಯುವರ್ ಹ್ಯಾಪಿ ಮೂಮೆಂಟ್? ಮಾಡಿದ್ರೇನಪ್ಪ ಹೇಳಿ, ಏನಾಯ್ತು, ಏನು ಮಾಡಿದ್ರಿ, ಏನು ನೆನ್ ಮಾಡಿದ್ರಿ, ನೀವೇನು ನೆನ್ ಮಾಡಿದ್ರಿ? ಏನು ಸಂತೋಷ ಇಲ್ವಾ? ಏನ್ರಿ ಹೇಳ್ರಿ, ಎಲ್ರಿಗೂ ನಾಚಿಕೆ ಆಗುತ್ತೆ ಸಂತೋಷ. ಹಾಂ, ಅಮ್ಮನ ಕ್ಲಾಸಿಗೆ ಬಂದಾಗ ಸಂತೋಷ. ಯಾರು ಬಂದದ್ದು? ಯಾರು? ದೇಹ ಬಂದದ್ದು. ನಿಮ್ಮ ರೆಕಾರ್ಡಿಂಗ್ ಅಲ್ಲಿ ನೀನಿಲ್ಲ, ಇಲ್ಲ ಚೈತನ್ಯ ಇಲ್ಲ, ಇಲ್ಲ. ಓಕೆ, ರೆಕಾರ್ಡಿಂಗ್ ಮೆಮರಿ ಕೆನಾಟ್ ರೆಕಾರ್ಡ್ ಕಾನ್ಷಿಯಸ್ನೆಸ್. ಓಕೆ, ಸೊ ಯಾವುದೊಂದು ಫೋಟೋ ತೆಗಿದ್ರ, ವೆರಿ ಹ್ಯಾಪಿ ಮೂಮೆಂಟ್, ನೀವು ಫೋಟೋ ತೆಗಿದ್ರ, ಯು ಆರ್ ಟೇಕಿಂಗ್ ಫೋಟೋ, ಫೋಟೋದಲ್ಲಿ ಫೋಟೋಗ್ರಾಫರ್ ಇರೋದೇ ಇಲ್ಲ, ನೋಡಿದ್ರ? ವೆನ್ ಯು ಟೇಕ್ ದಿ ಗ್ರೂಪ್ ಫೋಟೋ, ದೇರ್ ಇಸ್ ನೋ ಫೋಟೋಗ್ರಾಫರ್ ಎಟ್ ಆಲ್. ಸೆಲ್ಫಿ ತಗೊಂಡಾಗ ಗ್ರೂಪ್ ಇವೆಂಟ್ ಇಲ್ಲ, ಗ್ರೂಪ್ ಸೆಲ್ಫಿ. ಸೊ ಎನಿ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಪಿನೆಸ್, ಯು ಆರ್ ರೆಕಾರ್ಡಿಂಗ್ ಓನ್ಲಿ ದ ಬಾಡಿ ಮೈಂಡ್ ಆ್ಯಂಡ್ ಅದರ್ ಬಾಡಿ ಆ್ಯಂಡ್ ಮೈಂಡ್. ದಿ ಫೋಟೋಗ್ರಾಫ್ ಮಾಡ್ತಾ ಇರೋ ಕಾನ್ಷಿಯಸ್ ಇದ್ದಾರೆ, ಚೈತನ್ಯ ಸಾಕ್ಷಿ ಲೆಕ್ಕಕ್ಕೆ ಇಲ್ಲ ಅಲ್ಲಿ. ಸೊ any of your memory doesn't include the person who is involved in that consciousness, neither your friend's conscious nor your consciousness, then what are you calling recording? Body mind. But it's not you. So nimge yav nenapugalu satya, nenapugalu mithya, upayoga ide, nenapillare baala kashta, yarda mane hogabodu yarda mane hogabodu. ನೆನಪುಗಳು ಬೇಕೋ, ಅದು ಉಪಯೋಗಕ್ಕೆ ವ್ಯವಹಾರಕ್ಕೆ ಬೇಕೋ, ಅದು ಸತ್ಯ ಅಲ್ಲ, ಮಿಥ್ಯ.
ಅರ್ಥ ಆಗ್ತೀಯಾ? ಆ ಮಿಥ್ಯ ನೆನಪನ್ನು ಇಟ್ಕೊಂಡು ದುಃಖ ಪಡ್ತೀರ. ಮೆಮರಿ ಈಸ್ ಯೂಸ್ಫುಲ್ ಬಟ್ ನಾಟ್ ರಿಯಲ್. ಇಟ್ಸ್ ಲೈಕ್ ಸೇಯಿಂಗ್ ರೋಡ್ ಮ್ಯಾಪ್ ಈಸ್ ಯೂಸ್ಫುಲ್ ಬಟ್ ನಾಟ್ ರೋಡ್ ರಿಯಲ್ ನೋಡ್. ಸ್ವಿಟ್ಜರ್ಲ್ಯಾಂಡ್ ಮ್ಯಾಪ್ ಈಸ್ ವೆರಿ ಯೂಸ್ಫುಲ್. ಸ್ವಿಟ್ಜರ್ಲ್ಯಾಂಡ್ ಮ್ಯಾಪ್ ಈಸ್ ನಾಟ್ ಸ್ವಿಟ್ಜರ್ಲ್ಯಾಂಡ್. ಅರ್ಥ ಆಗ್ತೀಯಾ? ಸೊ ನೆನಪುಗಳು ಸತ್ಯ ಅಲ್ಲ, ಮಿಥ್ಯ. ನೆನಪುಗಳಿದ್ರೆ ಅದ್ವೈತ ಭಾವನೆ ಇಲ್ಲ. ನೆನಪುಗಳಿದ್ರೆ ನೆನಪುಗಳು ದೊಡ್ಡ ನೆನಪು, ನಾನು ಅನ್ನೋದು ನೆನಪು. ನೀವು ನಾನು ರೆಕಾರ್ಡಿಂಗ್ ಇಲ್ಲವೇ ಇಲ್ಲ ನಿಮ್ಮ ಹತ್ರ, ಎಲ್ಲ ಬಾಡಿ ಮೈಂಡೇ ರೆಕಾರ್ಡಿಂಗು. ನಿಜವಾದ ನಾನು ರೆಕಾರ್ಡಿಂಗ್ ನಿಜವಾದ ನಾನು, ಅದು ನಿಮ್ಮ ಓಲ್ಡ್ ರೆಕಾರ್ಡಿಂಗ್ ಅರೆಸ್ಟ್ ಮಾಡಿ ನಿಜವಾದ ನಾನು ಹೇಳ್ತಾ ಇದ್ದೆ ನಿಮಗೆ. ಅದು ಪುನಃ ನಾನು ಅಂತ ಹೇಳ್ಕೊಳ್ತೀರ, ನಾನು ಅದು ದೇಹ ಮನಸ್ಸು ಬುದ್ಧಿ ಅಂತ ಓಲ್ಡ್ ರೆಕಾರ್ಡ್. ನಾನೊಂದು ಒಂದೇ ಒಂದು ರೆಕಾರ್ಡ್ ಏನದು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವಸ್ವರೂಪಿ ನಾನು. ಈಗ ಮೆಮೊರಿಯಿಂದ ಒಂದು ರೆಕಾರ್ಡ್ ತೆಗೆದು ತೋರಿಸಿ ನೀವು ಶಿವಸ್ವರೂಪಿ ನಾನಂತ. ಎಲ್ಲ ಫಾಲ್ಸ್ ರೆಕಾರ್ಡ್ಸ್. ಆ ಫಾಲ್ಸ್ ರೆಕಾರ್ಡ್ ಇಟ್ಕೊಂಡಿದ್ರೆ ದ್ವೈತ. ರಿಯಲ್ ರೆಕಾರ್ಡ್ ಬರ್ಬೇಕಾದ್ರೆ ಮಾಡ್ಕೋ, ಶ್ರವಣ ಮನನ ವಿದ್ಯಾಸ. ಕ್ಲಿಯರ್? ದ್ವೈತ ಅನ್ನೋದು ಇಲ್ಲವೇ ಇಲ್ಲ, ಬರೀ ಅದ್ವೈತ ಮಾತ್ರ ಸತ್ಯ. ಆ ನೆನಪುಗಳು ಹಾಳು ಪಾಳು ಬಿಸಿ ನೆನಪನ್ನು ಇಟ್ಕೊಂಡು ಅದ್ವೈತ ಅಂತ ಒದ್ದಾಡ್ತಾ ಇದ್ದೀರ. ಕ್ಲೋಸ್ ಮಾಡೋ ಜೊತೆಗೆ, ಜೋತ್ ಸೆ ಜೋತ್ ಜಗಾವೋ.